ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಕಲ್ಯಾಗೇಟ್ ವೃತ್ತದಲ್ಲಿರುವ ವರಸಿದ್ಧಿ ವಿನಾಯಕ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ 31ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬಹಳ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಶಾಸಕ ಎ ಮಂಜುನಾಥ್, ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೂ ಶಶಾಂಕ್ ರೇವಣ್ಣ ಚಾಲನೆ ನೀಡಿದರು. ತಾಲೂಕಿನ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ವಿನಾಯಕ ಸ್ವಾಮಿಗೆ ಹಣ್ಣು ದವನ ಸಮರ್ಪಿಸಿ ಧನ್ಯತೆ ಮೆರೆದರು. ರಥೋತ್ಸವದಲ್ಲಿ ಮಾತನಾಡಿದ ಶಾಸಕ ಎ ಮಂಜುನಾಥ್, ಕ್ಷೇತ್ರದ ಜನತೆ ಆರೋಗ್ಯವಾಗಿರಲೆಂದು ತಾಲೂಕಿನ ಎಲ್ಲ ರೈತಾಪಿ ವರ್ಗ ವಿಘ್ನೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಸಹಸ್ರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವುದು ವಿಶೇಷ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ಸ್ವಾಮಿಯು ಆಯಸ್ಸು ಅಭಿವೃದ್ಧಿ ಕರುಣಿಸಲೆಂದು ಹಾಗೂ ತಾಲೂಕಿನ ರೈತರಿಗೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿರಲೆಂದು ಆಶಿಸುತ್ತೇನೆ ಎಂದರು. ವಿನಾಯಕರಲ್ಲಿ ವಿನಂತಿ ಮಾಡಿದ್ದೀನಿ, ನಮ್ಮ ತಾಲೂಕೆ ಒಳ್ಳೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ನೀರಾವರಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಮುಗಿಲಿ, ಶೈಕ್ಷಣಿಕವಾಗಿ ನಮ್ಮ ತಾಲೂಕು ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಆ ದೇವರ ಆಶೀರ್ವಾದ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತೇಳಿ ಪ್ರಯತ್ನ ಮಾಡಿದ್ದೇನೆ. ಇವತ್ತು ರಸ್ತೆ ಅಗಲೀಕರಣ ಆಗ್ತಿದೆ, 4 ಪಥದ ರಸ್ತೆ ಬೆಂಗಳೂರಿನಿಂದ ಮಾಗಡಿ ಮತ್ತು ಸೋಮಾರಪೇಟೆ ಈ ಭಾಗದಿಂದ ನ್ಯಾಷನಲ್ ಹೈವೇಗೆ ಹೋಗ್ತಾ ಇರೋಂಥ ರಸ್ತೆ ಕಾಮಗಾರಿ ಚಾಲನೆ ಆಗಿದೆ. ಸೊ ಅಗಲೀಕರಣದಲ್ಲಿ ದೇವಸ್ಥಾನಕ್ಕೆ ತೊಂದರೆ ಆಗ್ಬೋದು ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಅವ್ರ ದೇವರ ಕೃಪೆ ಆ ದೇವಸ್ಥಾನವನ್ನು ಉಳಿಸಿ ರಸ್ತೆ ಮಾಡಬೇಕು ಅಂತ ನಮ್ಮ ಹೋರಾಟ ನಡೀತಾ ಇದೆ. ನಂತರ ಮಾತನಾಡಿದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಪಟ್ಟಣದ ಹಲವಾರು ಮುಖಂಡರುಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ಟ್ರಸ್ಟ್ ನಿರ್ಮಿಸಿಕೊಂಡು ಮುಂಚೆ 1000 ಸಂಖ್ಯೆಯಲ್ಲಿದ್ದ ಭಕ್ತಾದಿಗಳು ಇಂದು 16,000 ಭಕ್ತಾದಿಗಳಾಗಿರುವುದು ಅಚ್ಚರಿಯ ಸಂಗತಿ. ಇನ್ನು ದೇವಾಲಯ ಅಭಿವೃದ್ಧಿ ಹೊಂದಲು ಭಕ್ತಾದಿಗಳ ಸಹಾಯ ಹಸ್ತ ಬಹುಮುಖ್ಯವಾಗಿರುತ್ತದೆ ಎಂದರು. ಮಾಗಡಿ ಪಟ್ಟಣದಲ್ಲಿ ನಾವೇನಾದರೂ ಕೂಡ ಯಾವುದಾದ್ರೂ ನೂತನವಾಗಿ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ, ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂದ್ರೆ, ನಾವು ಚುನಾವಣಾ ಸಂದರ್ಭದಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಬೇಕು ಅಂದ್ರೆ, ಎಲ್ಲ ವಿಚಾರವಾಗೂ ಪ್ರಥಮ ಪೂಜೆಯನ್ನ ಕಲ್ಯಾಗೇಟ್ನಲ್ಲಿರ್ತಕ್ಕಂಥ ವಿಘ್ನೇಶ್ವರನಿಗೆ ಸಮರ್ಪಣೆ ಮಾಡಿ ಅನಂತರ ನಾವು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 30 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ದೇವಸ್ಥಾನ ಎಲ್ಲವನ್ನ ಸಕಲ ಜೀವಕೋಟಿಗಳಿಗೂ ಕೂಡ ನೆಮ್ಮದಿಯನ್ನು ಕೊಡ್ತಕ್ಕಂಥ ವಾತಾವರಣವನ್ನು ದಯಮಾನಂತ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಈ ವರ್ಷ ಕೂಡ ಎಲ್ರಿಗೂ ಕೂಡ ಒಳ್ಳೆ ಮಳೆ ಬೆಳೆ ಆಗಿ ಸಕಲ ಜೀವಕೋಟಿಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಆ ದಯಮಾನಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ದೇವಸ್ಥಾನ ಈಗ ರಸ್ತೆ ಅಗಲೀಕರಣದಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ವಿಚಾರ ನಾವು ಕೇಳ್ಕೊಂಡಿದ್ದೇವೆ. ಅದನ್ನು ಅಧಿಕಾರದಲ್ಲಿರ್ತಕ್ಕಂಥವರು ಜವಾಬ್ದಾರಿಯುತವಾಗಿ ಅದನ್ನು ಬಗೆಹರಿಸಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ವರಸಿದ್ಧಿ ವಿನಾಯಕ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಬಂದಂತಹ 1000 ಭಕ್ತಾದಿಗಳಿಗೂ ದೇವಾಲಯದ ಆಡಳಿತ ಮಂಡಳಿಯಿಂದ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬ್ರಹ್ಮರಥೋತ್ಸವದಲ್ಲಿ ಶಾಸಕ ಎ ಮಂಜುನಾಥ್, ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯರುಗಳಾದ ಮಂಜುನಾಥ್, ಬಾಲರಘು, ಆಡಳಿತ ಮಂಡಳಿಯ ಸತೀಶ್ ಸೇರಿದಂತೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇದ್ದರು.